ಬೆಳ್ಳಂ ಬೆಳಗ್ಗೆ ಕೆಆರ್ಪುರ ಟಿನ್ ಫ್ಯಾಕ್ಟ್ರಿ ಬಳಿ ಜಾಮ್ ಆಗ್ಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡ್ಬಿಟ್ಟಿದೆ ವಾಹನಗಳು. ಟಿನ್ ಫ್ಯಾಕ್ಟ್ರಿ ತೂಗು ಸೇತುವೆ ಮೇಲೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ITI ಬಳಿಯೂ ಕೂಡ ಹಣ್ಣು ಹೂವು ವ್ಯಾಪಾರದಿಂದ ಸವಾರರಿಗೆ ಭಾರಿ ಪೆಟ್ಟು ಬಿದ್ದುಬಿಟ್ಟಿದೆ. ಒಂದು ಕಡೆ ಗಾಂಧಿ ಬಜಾರ್, ಜಯನಗರ, ಬಸವನಗುಡಿ, ಬನಶಂಕರಿ, ರಾಜಾಜಿನಗರ, ಮಲ್ಲೇಶ್ವರಂ ಸೇರಿದಂತೆ ಇತ್ತ ಬೆಳ್ಳಂ ಬೆಳಗ್ಗೆ ಕೆಆರ್ಪುರ ಟಿನ್ ಫ್ಯಾಕ್ಟರಿಯಲ್ಲೂ ಕೂಡ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ವಾಹನ ಸವಾರರು ವಾಹನಗಳು ನಿಲ್ಲುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಟಿನ್ ಫ್ಯಾಕ್ಟರಿ ತೂಗು ಸೇತುವೆ ಮೇಲೆ ಭಾರಿ ಟ್ರಾಫಿಕ್ ಜಾಮ್ ಆಗಿದೆಯಂತೆ. ITI ಬಳಿ ಹೂವು ಹಣ್ಣು ವ್ಯಾಪಾರದಿಂದ ಸವಾರರಿಗೆ ಭಾರಿ ಪೆಟ್ಟು ಬಿದ್ದಿದೆ. ರಸ್ತೆಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಈಗ ಪಾಲಿಕೆ ವಿರುದ್ಧ ಜನರು ಗರಂ ಆಗ್ತಾ ಇದ್ದಾರೆ. ಹೀಗಾಗಿ ಹಬ್ಬದ ಖರೀದಿಯಲ್ಲಿ ಜನರು ಕೂಡ ಫುಲ್ ಬ್ಯುಸಿ ಆಗಿದ್ದಾರೆ. ಯಾವ ಟ್ರಾಫಿಕ್ ಆದ್ರೆ ಏನು ಏನಾದ್ರೆ ಏನು, ನಾವು ಹಣ್ಣು ತರಕಾರಿ ವಿಗ್ರಹಗಳನ್ನ ತಗೋಬೇಕಷ್ಟೇ, ತಗೋತಾ ಇದ್ದೀವಿ. ಹಬ್ಬಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಬೆಳ್ಳಂ ಬೆಳಗ್ಗೆ ಅಂದ್ರೆ 4 ಗಂಟೆಯಿಂದಾನೆ ವ್ಯಾಪಾರ ವಹಿವಾಟು ಆರಂಭ ಆಗ್ಬಿಟ್ಟಿದೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಇತ ಕೋಲಾರ, ಮುಳುಬಾಗಿಲು, ಚಿಂತಾಮಣಿ, ತಿರುಪತಿ, ಮದನಪಲ್ಲಿ ಸೇರಿದಂತೆ ಬಂಗಾರಪೇಟೆ ಕಡೆ ತೆರಳುವಂತಹ ವಾಹನಗಳಿಗೆ ಭಾರಿ ತೊಂದರೆ ಉಂಟಾಗಿರುವಂತದ್ದು. ಕೆಲಸಕ್ಕೆ ಹೋಗೋರ ಪರಿಸ್ಥಿತಿ ಮಾತ್ರ ಹೇಳತೀರದು. ಯಾಕಂತಂದ್ರೆ ಈಗ ಒಂದು ಕಡೆ ಹಬ್ಬ ಹರಿದಿನ ಬಂತು ಅಂದ್ರೆ ಇದೆಲ್ಲ ಮಾಮೂಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಉಲ್ಬಣ ಆಗಿರುತ್ತೆ. ಒಂದು ಕಡೆ ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಪಾಲಿಕೆಗೆ ಬೈಬೇಕು ಅನ್ನೋ ಕನ್ಫ್ಯೂಷನ್ನಲ್ಲೇ ಜನರು ಕಾಲ ದೂಡ್ಬಿಡ್ತಾರೆ. ಈಗಲೂ ಕೂಡ ಅದೇ ಆಗಿದೆ. ಕೆಆರ್ಪುರಂ ಹಾಗೆ ಟಿನ್ ಫ್ಯಾಕ್ಟರಿ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು.